ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಗುಳಬಾಳದ ಶ್ರೀಗಳವರು ನನಗೆ ಬಹಳಷ್ಟು ಆತ್ಮೀಯರಾಗಿದ್ದು ಎಲ್ಲಿ ಅಂತ ಕೇಳಿದರೆ, ವೀರಗೋಟ ಅನ್ನುವಂತಹ ಕ್ಷೇತ್ರದೊಳಗೆ ಲಕ್ಷದ ಮೇಲೆ 96,000 ಇಷ್ಟಲಿಂಗ ಮಹಾಪೂಜೆಯ ನಿಮಿತ್ತವಾಗಿ ಹಚ್ಚಿಕೊಂಡು ಬಂದಿರುವಂತಹ ಪ್ರವಚನದೊಳಗೆ ನಾನಾ ಪ್ರವಚನಕಾರರಾಗಿ ಹೋಗಿದ್ದೆ. ಅಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ಪೂಜ್ಯರು ಆಗಮಿಸಿ ಆ ಕಾರ್ಯಕ್ರಮದೊಳಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಓಡಾಡ್ತಾ ಇರುವಾಗ ಅವರ ನಮ್ಮ ಸಂಬಂಧ ಬಹಳಷ್ಟು ಹತ್ತಿರದಿಂದ ಕೂಡಿತು. ಪೂಜ್ಯರು ಹೆಂಗದಾರ ಅಂತ ಕೇಳಿದ್ರೆ ಸಕ್ಕರಿದ್ದಂಗೆ. ಸಕ್ಕರಿ ಎಲ್ಲಿ ಇರ್ತದ ಅಲ್ಲಿ ಇರುವೆಗಳು ಬರ್ತಾವ. ಹಂಗ ಪೂಜ್ಯರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಭಕ್ತರ ಸಂಖ್ಯೆ ಬರ್ತದ. ಬಹುಶಃ ನಾನು ಹಿಂದೊಮ್ಮೆ ಇಲ್ಲಿ ಬಂಡೆಪ್ಪನಹಳ್ಳಿ ಸಾರೋಳಿಗೆ ಒಳಗೆ ಪ್ರವಚನವನ್ನ ಮಾಡ್ತಾ ಇರಬೇಕಾದ್ರೆ, ಒಂದು ತಿಂಗಳು ಪ್ರವಚನ ಮಾಡುವಾಗ ಒಂದು ದಿನ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ರು. ಸುಮಾರು ನನ್ನ ಅಂದಾಜು ಒಂದು 10-15 ವರ್ಷಗಳ ಹಿಂದೆ. ಆಗ ಇಲ್ಲಿ ಏನೂ ಇರಲಿಲ್ಲ. ಈ ದೇವಾಲಯ ಒಂದು ಬಿಟ್ಟರೆ ಮತ್ತೊಂದು ಯಾವ ಕಟ್ಟಡವೂ ಕೂಡ ಇರಲಿಲ್ಲ. ಆವಾಗ ನಾನು ಇಲ್ಲಿ ಬಂದು ನೋಡಿದಾಗ ಪೂಜ್ಯರು ಇದ್ದರು. ಆವಾಗ ಅಷ್ಟು ದೂರದಿಂದ ಅವರ ನಮ್ಮ ಒಂದು ಪರಿಚಯ ಆಗಿತ್ತು. ಆದರೆ ಆ ಪರಿಚಯ ಇವತ್ತಿನ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಬಂದಾಗ ನಿಜವಾಗ್ಲೂ ಕೂಡ ಆಗಿನ ಮಟ್ಟಕ್ಕೂ ಈಗಿನ ಮಟ್ಟಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಕೇಳಿದರೆ, 50 ವರ್ಷದಿಂದ ಮಾಡದೇ ಇರುವಂತಹ ಕೆಲಸವನ್ನು ಕೇವಲ 50 ವರ್ಷಗಳಲ್ಲಿ ಮಾಡಿದಂತಹ ಕೀರ್ತಿ ಯಾರಿಗೆ ಅದರ ಸಲ್ತಿದ್ರೆ ಅದು ಮರಿಹುಚ್ಚೇಶ್ವರ ಶ್ರೀಗಳವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಬಹಳಷ್ಟು ಸಂತೋಷದಿಂದ ಹೇಳಬೇಕಾಗ್ತದೆ. ನೋಡ್ರಿ, ಎಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಸ್ತ್ರೀಜಿಯವರಿಂದ ನಿಮಗೆಲ್ಲರಿಗೂ ಕೂಡ ಶರಣಚರಿತಾಮೃತದ ಪ್ರವಚನವನ್ನ ಮಾಡಿಸ್ತಾ ಇದ್ದಾರೆ. ಶರಣಚರಿತಾಮೃತ ಪ್ರವಚನವನ್ನ ಮಾಡ್ತಾ ಒಂದೊಂದು ವಿಷಯದ ಬಗ್ಗೆ ಹೇಳ್ತಾ ಹೋದಾಗ ನೀವು ಅವರಂಗ ಆಗೋದು ಬೇಕಾಗಿಲ್ಲ. ಅವರ ಹಾಕಿಕೊಟ್ಟಂತಹ ಹಾದಿ ಒಳಗೆ ಸ್ವಲ್ಪ ಹೋಗಿಬಿಟ್ರೆ ಸಾಕು, ನಿಮ್ಮ ಜೀವನ ಪಾವನ ಆಗೋದರಲ್ಲಿ ಯಾರ ಸಂದೇಹ ಇಲ್ಲ. ಅವರೆಲ್ಲ ಹೇಗೆ ಬದುಕಿದ್ರು, ಅವರೆಲ್ಲ ಹೇಗೆ ಬಾಳಿದ್ರು. ಇವತ್ತು ಕಡಕೋಳ ಮಡಿವಾಳಪ್ಪನವರಿರ್ಬೋದು, ನವಲಗುಂದ ನಾಗಲಿಂಗಜ್ಜವರಿರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಸ್ವನ್ನಲಿಗೆಯ ಸಿದ್ದರಾಮೇಶ್ವರ ಇರ್ಬೋದು, ದೇವರ ದಾಸಿಮಾರಿರ್ಬೋದು, ಡೂಹರ ಕಕ್ಕಯ್ಯನವರಿರ್ಬೋದು, ಒಬ್ಬರ ಇಬ್ಬರ ಸಾಕಷ್ಟು ಜನ ಶರಣರು ಸಾಕಷ್ಟು ಧಾರ್ಮಿಕ ಪರಂಪರೆಯಲ್ಲಿ ತಮ್ಮ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಬಹುಶಃ ನೀವು ಅನ್ಬೋದು ಅವರಂಗ ನಮಗೆ ಬದುಕು ಮಾಡ್ಲಿಕ್ಕೆ ಆಗುತ್ತೇನ್ರಿ ಅಂತ ಕೇಳಿದ್ರೆ, ನೀವು ಕೂಡ ಅವರಂಗ ಆಗಬಹುದು. ಆದ್ರೆ ಆ ಪ್ರಯತ್ನದೊಳಗೆ ನೀವು ಯಾರೂ ಹೋಗ್ತಾ ಇಲ್ಲ. ಅವ್ರು ಹೇಗಿದ್ರು ಅಂತ ಕೇಳಿದ್ರೆ, ಪ್ರಾಪಂಚಿಕದೊಳಗೆ ಪಾರಮಾರ್ಥವನ್ನ ಗೆದ್ರು. ಇವತ್ತು ನಾವು ನಿಮಗೆ ಹೇಳಬಹುದು, ಮಠಕ್ಕೆ ಹೋಗ್ರಿ, ಪುರಾಣ ಪ್ರವಚನ ಕೇಳ್ರಿ, ಶಿವ ಮಾಡ್ರಿ ಅಂತಂದಾಗ ನೀವು ಅಂತೀರಿ, ಅಲ್ರಿ ಗುರುಗಳ, ನಿಮಗೇನು ಹೆಂಡತಿ ಇಲ್ಲ, ಕರೆದ ಕಟ್ಟವರಿಲ್ಲ, ತುರಿಸ್ ಮೇವ ಹಾಕೋರಿಲ್ರಿ ಗುರುಗಳ, ನೀವು ಹಿಂಗ ದಿವಸಕ್ಕೆ ಒಂದೊಂದು ಊರಿಗೆ ಹೇಳ್ಕೊತೀರಿ, ನಿಮ್ಮಂಗಾದ್ರೆ ನಮಗತಿ ಏನ್ರಿ ಅಂತ ನೀವು ಕೇಳ್ತೀರಿ. ಹೌದಿಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೋಬೇಕು, ಬಸವಾದ ಶರಣರು ಯಾರೋ ಕೂಡ ಸನ್ಯಾಸಿಗಳಲ್ಲ. ಮಹಾತ್ಮ ಬಸವಣ್ಣ ಒಂದಲ್ಲ ಎರಡು ಜನರನ್ನ ಮದುವೆ ಆಗಿದ್ದ, ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರನ್ನ. ದೇವರ ದಾಸಿಮಯ್ಯನವರು ಕೂಡ ಗೃಹಸ್ಥಾಶ್ರಮದಲ್ಲಿಯೇ ಇದ್ರು. ಹೇಮರೆಡ್ಡಿ ಮಲ್ಲಮ್ಮನು ಕೂಡ ಮದುವೆಯನ್ನೇ ಆದ್ಲು. ಒಬ್ಬರಲ್ಲಿ ಇಬ್ಬರಲ್ಲಿ ಯಾರೂ ಕೂಡ ಸನ್ಯಾಸಿಗಳಾಗಿ ಸಾಧನೆಯನ್ನ ಮಾಡಿಲ್ಲ. ಗೃಹಸ್ಥಾಶ್ರಮದೊಳಗೆ ಇದ್ದು ಮಹಾನ್ ಸಾಧನೆಯನ್ನು ಮಾಡಿದವರು ಯಾರು ಅಂತಂದ್ರೆ, ಅದು 12ನೇ ಶತಮಾನದ ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ನಡೀಬೇಕಾಗ್ತದೆ. ಧನ್ಯೋ ಗೃಹಸ್ಥಾಶ್ರಮ ಅಂತ ಕರ್ಕೊಂಡು ಬಂದರು. ಯಾಕೆ ಗೃಹಸ್ಥಾಶ್ರಮಕ್ಕೆ ಧನ್ಯತೆಯ ಭಾವವನ್ನು ಅರ್ಪಿಸಿದ್ರು ಅಂತ ಕೇಳಿದರೆ, ಇವತ್ತು ನಾವೇನು ವೇದಿಕೆ ಮೇಲೆ ಕುಂತಿದ್ದೀವಲ್ಲ ಪೂಜ್ಯರು, ನಮ್ಮನ್ನ ದೊಡ್ಡ ದೊಡ್ಡ ಮಹಾಪುರುಷರನ್ನ ಜಗದ್ಗುರುಗಳವರನ್ನ ಕೊಟ್ಟಂತಹ ಆಶ್ರಮ ಯಾವುದಾದ್ರೂ ಇದ್ರೆ ಅದು ಗೃಹಸ್ಥಾಶ್ರಮ.
ಆ ಗೃಹಸ್ಥಾಶ್ರಮದ ಪವಿತ್ರವಾದ ಉದರದಲ್ಲಿ ಹುಟ್ಟಿದರೊಂದು ಇವತ್ತು ದೊಡ್ಡ ದೊಡ್ಡ ಮಠಗಳಿಗೆ ಮಹಾಪೂಜ್ಯರಾಗಿದ್ದಾರೆ ಹೊರತು ಆ ಗೃಹಸ್ಥರೇ ಮಕ್ಕಳಿಗೆ ಜನ್ಮವನ್ನು ಕೊಡದೆ ಇದ್ರೆ ನಾವೆಲ್ಲಿ ಕಾವಿ ಬಿಟ್ಟು ಹಾಕೋತಿದ್ವಿ, ನಿಮ್ಮೆಲ್ಲಿ ನಿಮ್ಗೆಲ್ಲ ಎಲ್ಲಿ ಧರ್ಮ ಉಪದೇಶವನ್ನು ಮಾಡುತ್ತಿದ್ವಿ. ಅದಕ್ಕೆ ಗೃಹಸ್ಥಾಶ್ರಮ ಬಹಳಷ್ಟು ಪವಿತ್ರವಾಗಿದೆ. ಆ ಪವಿತ್ರವಾಗಿರುವಂತಹ ಗೃಹಸ್ಥಾಶ್ರಮದೊಳಗೆ ನೀವೆಲ್ಲ ಬದುಕಿರಿ ಅಂತಂದ್ರೆ ಹೆಂಗ ಬದುಕಬೇಕು ಅಂತಂದ್ರೆ ಅಲ್ಲಾಹ ನಂಗೆ ಬದುಕಾಕಾಗದೇ ಇದ್ರೂ ಸಹಿತ ಅಲ್ಲ ಅನ್ನೋ ಹಂಗ ಬದುಕಿ ಬಿಟ್ರೆ ಸಾಕು, ನಿಮ್ಗೆ ಜೀವನ ಪಾವನ ಆಗ್ತದೆ. ಆದ್ರೆ ಒಂದಂತೂ ನೀವು ತಿಳ್ಕೋಬೇಕು, ಇವತ್ತಿನ ವ್ಯವಸ್ಥೆ ಏನು ನೋಡಿದ್ರೆ, ಬಹುಶಃ ನಾನು ಒಂದು 4-5 ದಿನದ ಹಿಂದೆ ನಾನು ಬೆಂಗಳೂರಿನೊಳಗಿದ್ದೆ. ಪೂಜ್ಯರ ಕಾರ್ಯಕ್ರಮದ ಸಲುವಾಗಿ ನಾನು ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಯಾಕೆ ಮಾತುಗಳನ್ನು ಹೇಳ್ತಾ ಇದ್ದೆ ಅಂತ ಕೇಳಿದರೆ, ಮನುಷ್ಯನ ಆವಿಷ್ಯ ಅನ್ನುವಂಥದ್ದು ಅಸ್ಥಿರದ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಇರುವುದರಾಗ ಒಳ್ಳೆಯದನ್ನು ಮಾಡಬೇಕಾಗಿದೆ. ನಾವು ಬೆಂಗಳೂರದೊಳಗೆ ನೀವು ಎಲ್ಲಿ ಹೋಗಿದ್ರಿ ಸ್ವಾಮಿಗಳು ಅಂತ ಕೇಳಿದರೆ, ಅಲ್ಲೊಂದು ಆಸ್ಪತ್ರೆಗೆ ಹೋಗಿದ್ದೆ ನಾನು. 5 ದಿನ ಆಸ್ಪತ್ರೆ ಒಳಗೇ ಇದ್ದೆ. ಅದು ಯಾವ ಆಸ್ಪತ್ರೆ ಅಂತಂದ್ರೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಅನ್ನುವಂಥದ್ದು. ಅಲ್ಲಿ ನಮ್ಮ ತಾಯಿಯವರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಎಂತಿಂತಹ ರೋಗಿಗಳು ಅಲ್ಲಿ ಇದ್ರು ಅಂತ ಕೇಳಿದರೆ, ಸ್ವಲ್ಪ ಪ್ರಮಾಣದೊಳಗಿದ್ದಾಗ ಮಕ್ಕಳಿಗೆ ಹೇಳಿದ್ರು ಸಹಿತ ಮಕ್ಕಳು ಅಲಕ್ಷ್ಯ ಮಾಡಿಬಿಟ್ರಂತ. ನೋಡಪ್ಪ, ಸ್ವಲ್ಪ ಯಾಕೋ ನನ್ನ ಎದೆ ಮ್ಯಾಗ ಒಂದಿಷ್ಟು ಸ್ವಲ್ಪ ಪ್ರಮಾಣದೊಳಗೆ ಒಂದಿಷ್ಟು ಶೇಂಗಾ ಕಾಳದಷ್ಟು ಒಂದು ಗಡ್ಡೆಯಾಗಿದೆ, ಅದನ್ನು ಹೋಗಿ ತೋರಿಸ್ಕೊಂಬಾ ಅಂತಂದ ಕೂಡ ಏನು ಕಿರಿಕಿರಿ ಬಿಡಬೇಡಿ ನಿನಗಂತ ತಿಳ್ಕೊಂಡು ಬಿಟ್ಟಿದ್ದು. ಇವತ್ತು ಯಾವ ಮಟ್ಟಕ್ಕದ ಅಂತ ಕೇಳಿದರೆ, ಆ ರೋಗ 50 ರೂಪಾಯಿದೊಳಗೆ ವಾಸಿಯಾಗುವಂತಹ ಒಂದು ರೋಗ, ಇವತ್ತು 50 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಸಹಿತ ಇವತ್ತು ತಂದೆ ತಾಯಿಗಳನ್ನು ಉಳಿಸಲಾಕಾಗದೆ ಇರುವಂಥ ಮಹಾರೋಗಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ ಅಂತ ಕೇಳಿದರೆ, ಆ ಗುರು ಹಿರಿಯರ ಮೇಲೆ ಇರುವಂತಹ ಅಲಕ್ಷ ಭಾವವೇ ಇವತ್ತು ಆ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೊಂಟದೆ. ಇವತ್ತು ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಇವತ್ತು ಹಿರಿಯರ ಬಗ್ಗೆ ಗೌರವದೊಂದಿಗೆ ಇವತ್ತು ಅವರ ಆರೋಗ್ಯವನ್ನ, ಅವರ ಆರೋಗ್ಯ ಚಲೋ ಇತ್ತು ಅಂತಂದ್ರೆ ಇವತ್ತು ಏನೆಲ್ಲವನ್ನು ಆಗ್ತದೆ. ಬಹಳಷ್ಟು ಮಂದಿಗೆ ನಾವು ಕ್ಯಾನ್ಸರ್ ಬರ್ತದೆ ಅಂದ ತಕ್ಷಣ ಹೆಂಗ್ ಬರ್ತದೆ ಅಂತಂದ್ರೆ, ಅವರು ಕುಡಿತಾರ್ರಿ ಗುರುಗಳ, ತಂಬಾಕು ಸೇರ್ತಾರ್ರಿ ಗುರುಗಳ, ಅದಕ್ಕೆ ಅವ್ರಿಗೆ ಕ್ಯಾನ್ಸರ್ ಬಂದದ. ಆದ್ರೆ ಆಸ್ಪತ್ರೆ ಒಳಗೆ ಇರುವಂತವ್ರು ಬಹುಶಃ ರೂಪಾಯಿದೊಳಗೆ 4 ಮಂದಿ ತಂಬಾಕು ತಿಂದು ಕುಡಿತಕ್ಕೆ ಕ್ಯಾನ್ಸರ್ಕ್ಕೆ ಬಲಿ ಆದ್ರೆ 12 ಮಂದಿ ಏನೂ ಇರದೇನೂ ಬಂದದವ್ರಿಗೆ. ಒಬ್ಬ ಹೆಣ್ಮಗಳಿದ್ಲು, ನಮ್ಮ ತಾಯಿಯವರು ಬೆಡ್ಡಿನ ಮಗಳು, ಒಬ್ಬ ಹೆಣ್ಮಗಳನ್ನ ಅಡ್ಮಿಟ್ ಮಾಡಿದ್ರು. ಆ ಹೆಣ್ಮಗಳು 3.5 ತಿಂಗಳಿಂದ ಅದ ಬೆಡ್ಡಿನ ಮೇಲೆ ಅದಾಳಕ್ಕೆ. ಅವರು ಡಾಕ್ಟರ್ ಬರ್ತಿದ್ರು, ಪ್ರತಿ ದಿನಾನೂ ಕೇಳ್ತಿದ್ರು, ಏನಮ್ಮ ನೀನು ಕುಡಿತೀನೋ ಅಂತ ಕೇಳ್ತಿದ್ರಕ್ಕಿ. ಇಲ್ರಿ ಅಂತ ಹೇಳ್ತಿದ್ದಕ್ಕಿ. ತಂಬಾಕು ಸೇತಿದ್ದೇನೋ, ತಂಬಾಕು ತಿಂತಿದ್ದೇನೋ, ಇಲ್ರಿ. ಬಿಡಿ ಸೇತಿದ್ದೇನೋ, ಇಲ್ರಿ. ಮತ್ತು ನಿನಗ್ಯಾಕೆ ಕ್ಯಾನ್ಸರ್ ಬಂತು ಅಂತಂದಾಗ ಅಕ್ಕಿ ಬಹಳಷ್ಟು ಚಂದ ಹೇಳ್ತಿದ್ದಕ್ಕಿ ನಮಗ. ಅಜವ್ರ, ನಾನಂತರೂ ಬೀಡಿನೂ ಸೇದಿಲ್ಲ, ದಾರೂನೂ ಕುಡ್ದಿಲ್ಲ, ತಂಬಾಕು ತಿಂದಿಲ್ಲ, ಆದ್ರೆ ಆ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ನನಗೆ ಬಂದದ. ಅದು ಹೆಂಗಂತಂದ್ರೆ, ನನ್ನ ಗಂಡ 24 ತಾಸು ಬೀಡಿ ಸೇತಾನ್ರಿ. ಅವ ಮನೆಯೊಳಗೆ ಸೇತಾ ಇರೋದ್ರಿಂದ ಆ ಬೀಡಿ ವಾಸನೆ ನಾನು ಕುಡಿದು 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 ಆ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ ನನಗೆ ಬಂದದ್ರಿ ಗುರುಗಳು ಅಂತ ಹೇಳಿದ್ರು ಆ ಹೆಣ್ಮಗಳು. ಆಕೆ 3.5 ತಿಂಗಳದಾಗ 35 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನೂ 20 ಲಕ್ಷ ರೂಪಾಯಿ ಖರ್ಚು ಅದನ್ನು ಸಹಿತ ಹೆಣ್ಮಗಳು ಉಳಿತಾಳ ಅನ್ನುವಂಥ ಗ್ಯಾರಂಟಿ ಇಲ್ಲ. ಯಾಕೆ ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಕೇಳಿದರೆ, ಆರೋಗ್ಯ ಅದು ನಿಮ್ಮ ಕೈ ಒಳಗದೆ. ಇವತ್ತು ಈ ದೇಶದ ಸಂಪತ್ತು ಯುವಕರು ಅಂತ ಹೇಳ್ತೀವಿ, ಆದರೆ ಯುವಕರ ಸಂಪತ್ತು ಏನು ಅಂತಂದ್ರೆ ಸುಂದರವಾಗಿರುವಂತಹ ಆರೋಗ್ಯವಂತ ಜೀವನವೇ ಯುವಕರ ಸಂಪತ್ತು. ಅದಕ್ಕೆ ಕೈಮೀರಿ ಹೋದಾಗ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. ಇವತ್ತು ಪ್ರತಿಯೊಬ್ಬ ಮನುಷ್ಯ ವಿಷವನ್ನೇ ಬೆಳೀತಾನ, ವಿಷವನ್ನೇ ತಿಂತಾನ, ಗಟ್ಟಿಯಾಗು ಅಂತಂದ್ರೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ನೀವು ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಗಣಮಕ್ಕಳಂತೂ ರೂಪಾಯಿದಾಗ 1-10 ಮನೆ ಒಳಗೊಂಡು 3-10 ಬರೀ ಡಾಬಾದಾಗ ತಿನ್ನೋ ಮಂದಿನೇ ಹೆಚ್ಚಾಗ್ಯದ. ಯಾಕೆ? ಅಲ್ಲಿ ಬಾಯಿ ರುಚಿ ಇರ್ತದೆ, ಆದ್ರೆ ಮನೆ ಒಳಗೆ ಬಾಯಿ ರುಚಿ ಇರೋದಿಲ್ಲ. ಆ ವಿಷವನ್ನು ತಿಂದು ಮನುಷ್ಯ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಇದೆ?
ಜೀವನ ಪರ್ಯಂತ ಗಳಿಸಿದಂತಹ ದುಡ್ಡು ನಾವು ಹೆಂಡತಿಗೆ ಮಕ್ಕಳಿಗೆ ಇಟ್ಟುಕೊಂಡಿದ್ವಿ. ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ. ನಿನ್ನ ದವಾಖಾನಿಗೆ ನೀನೇ ಗಳಿಸ್ಕೊಂಡು ಇಟ್ಕೋಬೇಕಾಗಿದೆ ಇವತ್ತಿನ ದಿನ. ಆ ಪರಿಸ್ಥಿತಿ ಇವತ್ತು ಈ ಸಮಾಜದೊಳಗೆ ಬಂದ್ಬಿಟ್ಟದೆ. ಎಷ್ಟು ವಿಷ ತಿಂತೀವಿ ಅಂತಂದ್ರೆ ಮೊನ್ನೆ ಒಬ್ಬರು ಸ್ವಾಮಿಗಳು ಹೇಳ್ತಿದ್ರು, ಒಂದು ಲೀಟರ್ ಎಣ್ಣೆಗೆ ಎಷ್ಟ್ರಿ, ಅಡುಗೆ ಮಾಡೋ ಎಣ್ಣೆಗೆ ಎಷ್ಟು, ಒಂದು ಲೀಟರ್ ಎಣ್ಣೆಗೆ, ಒಂದು ಕೆ ಜಿ ಎಣ್ಣೆಗೆ 150 ರೂಪಾಯಿ ಏನೋ ಐತಿ ಅಂತ ಹೇಳ್ತಾರೆ. ಆದ್ರೆ ನೀವು ಸೂಕ್ಷ್ಮ ಆಗಿ ಅರ್ಥ ಮಾಡ್ಕೊಂಡ್ರೆ, ನೀವು ಏನು ಒರಿಜಿನಲ್ ಎಣ್ಣೆ ತಿಂತಿರೋ ಏನು ಡೂಪ್ಲಿಕೇಟ್ ಎಣ್ಣೆ ತಿಂತಿರೋ ಅನ್ನೋದಕ್ಕೆ, ಒಂದು ಕೆ ಜಿ ಎಣ್ಣೆ ತಯಾರಾಗಬೇಕಾದ್ರೆ 3 ಕೆ ಜಿ ಶೇಂಗಾ ಗಾಣದೊಳಗೆ ಹಾಕಬೇಕಾಗ್ತದೆ. ಎಷ್ಟು ಕೆ ಜಿ ಹಿಂಗೆ ಕೂತೀರಿ, ಶೆಟ್ಟರ್ ಅಂಗಡಿಗೆ ಬೆಲ್ಲಾವಡಿ ಕಲ್ಲು ಕೂತಂಗೆ ಹೇಳ್ರಿ. ಅಡಿಗೆ ಮಾಡೋರು ನೀವು, ನಾವಲ್ಲ, ನೀವು ಮಾಡಿದ್ದನ್ನು ಉಣ್ಣವ್ರು ಅಷ್ಟೇ. ನಾವು 1 ಕೆ ಜಿ ಶೇಂಗಾದೆಣ್ಣೆ ನಿಮ್ಮ ಕೈ ಒಳಗೆ ಸಿಗಬೇಕಾದ್ರೆ ಶೇಂಗಾದೆಣ್ಣೆ ಅಂತಾರ ತಗೋರಿ, ಸೂರ್ಯಪಾಣಿ ಎಣ್ಣೆ ಅಂತಾರ ತಗೋರಿ, ಯಾವುದರ ತಗೊಳ್ರಿ, 1 ಕೆ ಜಿ ಎಣ್ಣೆ ತಯಾರಾಗಬೇಕಾದ್ರೆ 3 ಕೆ ಜಿ ಅದನ್ನು ನುರಿಸ್ಬೇಕಂತ, ಗಾಣದೊಳಗೆ ಹಾಕ್ಬೇಕಂತ. 1 ಕೆ ಜಿ ಶೇಂಗಾಕ್ಕೆ ಎಷ್ಟು ಕಿಮ್ಮತ್ತದ ಅಂತಂದ್ರೆ 100 ರೂಪಾಯಿ ಇದೆ. ಅಂದ್ರೆ 1 ಕೆ ಜಿ ಶೇಂಗಾಕ್ಕೆ 100 ರೂಪಾಯಿ ಆದ್ರೆ 3 ಕೆ ಜಿಗೆ ಎಷ್ಟಾಯ್ತು, 300 ರೂಪಾಯಿ ಆಯ್ತು. 300 ರೂಪಾಯಿ ಕೊಟ್ರೂ ಸಹಿತ ಕರೆಕ್ಟ್ ಆದ ಎಣ್ಣೆ ಸಿಗೋದಿಲ್ಲ. 150 ರೂಪಾಯಿದಾಗ ನೀವು ತಂದು ತಿಂತೀನಿ ಅಂತಂದ್ರೆ ನೀವು ತಿನ್ನೋದು ಒರಿಜಿನಲ್ ಎಣ್ಣೆನೋ ಏನು ಡೂಪ್ಲಿಕೇಟ್, ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಒಂದು ಎಣ್ಣೆ ಬರ್ತದೆ, ಆ ಎಣ್ಣೆ ಎಂತದ್ದದ ಅಂತಂದ್ರೆ ಅದಕ್ಕೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ. ಕೊಬ್ಬರಿ ಎಣ್ಣೆ ಜೊತೆ ಕುಡಿಸಿದ್ರೆ ಕೊಬ್ಬರಿ ಎಣ್ಣೆ ಆಗ್ತದೆ, ಶೇಂಗಾದ ಎಣ್ಣೆ ಜೊತೆ ಕುಡಿಸಿದ್ರೆ ಶೇಂಗಾದ ಎಣ್ಣೆ ಆಗ್ತದೆ, ಅಗಸೆ ಎಣ್ಣೆ ಜೊತೆ ಕುಡಿಸಿದ್ರೆ ಅಗಸೆ ಎಣ್ಣೆ ಆಗ್ತದೆ. ಅದನ್ನು ತಿಂದಿರುವಂತಹ ಮನುಷ್ಯನಿಗೆ ಮೊಟ್ಟ ಮೊದಲು ಬರೋ ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಅದು ಹೆಣ್ಮಕ್ಕಳಿಗೆ ಕ್ಯಾನ್ಸರ್. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ಮೊದಲೆಲ್ಲ ರೈತಾಪಿ ವರ್ಗದವ್ರು ಏನು ಮಾಡ್ತಿದ್ರು, ಶೇಂಗಾ ಬೆಳೀತಿದ್ರು, ಕುಸುಬಿ ಬೆಳೀತಿದ್ರು, ಅದನ್ನು ಒಯ್ದು ಗಾಣದಾಗ ಹಾಕಿಸ್ಕೊಂಡು ಬಂದು ಪರಿಶುದ್ಧವಾದ ಆಹಾರವನ್ನು ತಿನ್ನೋದ್ರ ಜೊತೆಗೆ ಅವರು ಗಟ್ಟಿಯಾಗಿ ಇರ್ತಿದ್ರು. ಯಾಕೆ ಈ ಮಾತುಗಳನ್ನು ಹೇಳ್ತೀವಿ ಅಂತಂದ್ರೆ, ಆರೋಗ್ಯ ಸಂಪತ್ತಿಗಿಂತಲೂ ದೊಡ್ಡದಾಗಿರುವಂತಹ ಸಂಪತ್ತು ಇನ್ನೊಂದಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದರ ಜೊತೆಗೆ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕಾಗಿದೆ. ಬಹುಶಃ ಇವತ್ತು ನಿಮ್ಗೆ 5 ದಿನಗಳ ಪರ್ಯಂತರೇ ಶಾಸ್ತ್ರಿಗಳವರು ಧಾರ್ಮಿಕ ವಿಚಾರಗಳನ್ನು ಹೇಳ್ಯಾರ. ಆರೋಗ್ಯ ಸಂಪತ್ತಿಗಿಂತಲೂ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಆರೋಗ್ಯವೇ ಭಾಗ್ಯ. ಇವತ್ತು ನೀವು ವಿಚಾರ ಮಾಡ್ಬೋದು, ಕಾಲಿದ್ದವ ಶ್ರೀಮಂತನೋ ಏನು ಕಾರ್ ಇದ್ದವ ಶ್ರೀಮಂತೋ ಹೇಳ್ರಿ ನೋಡೋಣ. ಏ ಕಾರ್ ಇದ್ದವ್ರು ಶ್ರೀಮಂತರಿ ಗುರುಗಳು, ಕರ್ಮಕ್ಕೆ ಅಡ್ಡಾಡಕ್ಕ ಬರುದಿಲ್ಲ ತಂದ್ಮ್ಯಾಗ ಯಾ ಕಾರ್ ತಗೊಂಡು ಏನು ಮಾಡೋದದು, ಆ ಕಾರನ್ನೇ ಒಯ್ದು ಕುಂದರ್ಸ್ಬೇಕಾದ್ರೂ 4 ಮಂದಿ ಎತ್ತು ಒಯ್ದು ಇಳಿಸ್ಬೇಕು ಅವನ. ನನ್ನ ಪ್ರಕಾರ ಕಾರ್ ಇದ್ದವ ಶ್ರೀಮಂತ ಅಲ್ಲ, ಕಾಲಿದ್ದವ ಶ್ರೀಮಂತ. ಅದಕ್ಕೆ ದೇವರು ಎಲ್ಲವನ್ನ ಕೊಟ್ಟಾನ, ಅದರ ಉಪಯೋಗವನ್ನ ನೀವು ಮಾಡ್ಕೋಬೇಕಾಗಿದೆ. ಒಬ್ಬವ ರಾಮಲಿಂಗಪ್ಪನ ಗುಡಿ ಮುಂದೆ ಬಂದು ನಿಂತು ರಾಮಲಿಂಗಪ್ಪಗೂ ಭಯ ಆಗತ್ತಂತ. ನನಗೆ ನೀ ಏನು ಕೊಟ್ಟಿ, ಏನೂ ಕೊಟ್ಟಿಲ್ಲ. ಊರಾಗ ದೊಡ್ಡ ದೊಡ್ಡ ಶ್ರೀಮಂತರನ್ನ ಇಟ್ಟು ನನಗೆ ನೀ ಏನು ಕೊಟ್ಟಿ, ಏನೂ ಕೊಟ್ಟಿಲ್ಲ. ಹಂಗಾಯ್ತು ಹಿಂಗಾಯ್ತು, ನೀನು ಗುಡಿಗೆ ಬರೋದಿಲ್ಲ, ನೀನು ಜಾತ್ರೆಗೆ ಬರೋದಿಲ್ಲ, ನೀನು ಜಾತ್ರೆಗೆ ಬಟ್ಟಿನೂ ಕೊಡೋದಿಲ್ಲ, ಹಂಗಾತು ಹಿಂಗಾತು ತಿಳ್ಕೊಂಡು ಬೈದು ಸಿಟ್ಟಿ ನಿಂದು ಹೊರಗೆ ಬರುವಾಗ ಆ ಪ್ಯಾಂಟ್ರೂನಿಗೆ ಆಜು ಬಾಜು ಒಂದಿಷ್ಟು ಜನ ಭಿಕ್ಷುಕರು ಕೂತಿದ್ರಂತೆ. ಆ ಒಬ್ಬ ಭಿಕ್ಷುಕನನ್ನು ನೋಡಿದ, ಒಬ್ಬ ಭಿಕ್ಷುಕನಿಗೆ ಎರಡೂ ಕಾಲುಗಳೇ ಇಲ್ಲ, ಅವನು ನೋಡಿದ ಮೊದಲು. ಆಮ್ಯಾಗ ಇನ್ನೊಂದು ಪ್ಯಾಂಟ್ರೂನಿಗೆ ಮ್ಯಾಗ ಒಬ್ಬ ಕೂತಿದ್ದ, ಅವನಿಗೆ ಎರಡು ಕಣ್ಣುಗಳಿಲ್ಲ. ಮತ್ತೊಬ್ಬನ ನೋಡಿದ, ಎರಡೂ ಕೈಗಳಿಲ್ಲ. ಅಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದಿತ್ತು ಒಂದೊಂದಿಲ್ಲ. ಆದ್ರೆ ತನ್ನನ್ನು ತಾನು ನೋಡ್ಕೋತಾನ, ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಅದ್ರ ಉಪಯೋಗ ನಮಗೂ ಮಾಡ್ಕೊಳಕ್ ಬಂದಿಲ್ಲ. ಅದಕ್ಕೆ ನಾನು ಭಾಗ್ಯವಂತ ಅದೀನಿ, ರಾಮಲಿಂಗಪ್ಪ ನನಗೆ ಏನೋ ಕೊಟ್ಟಿಲ್ಲ ಅಂತ ನಾನು ಭಯ ಕತ್ತಿದ್ದೆ. ಆದ್ರೆ ಎಲ್ಲವನ್ನ ಕೊಟ್ಟಾನ, ಅದ್ರ ಉಪಯೋಗ ನನಗೆ ಮಾಡ್ಕೊಳಕ್ ಬಂದಿಲ್ಲ ತಿಳ್ಕೊಂಡು ಒಳಗೆ ಹೋಗಿ ತಪ್ಪಾತು ಅಂತ ನಮಸ್ಕಾರ ಮಾಡಿ ಚಂದ ದುಡಿದು ಮಹಾತ್ಮನಾಗಿ ಹೋದ ಅನ್ನುವಂತ ಒಂದು ಸಣ್ಣ ಕತೆ ಪುರಾಣದೊಳಗೆ ಬರುತ್ತದೆ. ಇವೆಲ್ಲ ನಾವು ಪಡ್ಕೋಬೇಕಾದ್ರೆ ನಾವು ಭಕ್ತಿಯಿಂದ ನಡ್ಕೊಂಡಾಗ ಮಾತ್ರ ನಮಗೆ ಶಕ್ತಿ ಅನ್ನುವಂಥದ್ದು ಬರ್ತದೆ. ಇವತ್ತೆಲ್ಲ ಏನಾಗಿದೆ ಅಂತ ಕೇಳಿದ್ರೆ, ಆಧುನಿಕ ಜಗತ್ತಿನೊಳಗೆ ಸಂಪತ್ತಿನ ಅಹಂಕಾರದಿಂದ ಭಕ್ತಿ ಅನ್ನುವಂಥದ್ದು ಕಡಿಮೆ ಆಗಿದೆ. ಅಲ್ಲಿ ಹೋದ್ರೆ ಏನದ, ಇಲ್ಲಿ ಹೋದ್ರೂ ಏನದ, ಅವನ ಹತ್ರ ಏನದ, ಇವನ ಹತ್ರ ಏನದ ಅನ್ನುವಂಥ ಭಾವದಿಂದ ನಾವು ಹೊರಟು ಬಿಟ್ಟೀವಿ. ಇನ್ನು ಕೆಲವು ಕಡೆ ಅಂತರೂ ಎದಕ್ಕೆ ಮಠಗಳಿಗೆ ಬರ್ತಾರೆ ಅಂತಂದ್ರೆ ಮಠಗಾಡೋದಕ್ಕೆ ಬರ್ತಾರೆ. ನಾ ಹೇಳಕತ್ತಿದ್ದುದು ಸುಳ್ಳಲ್ಲ, ಕರೆ ಹೇಳಕತ್ತೀನಿ ನಾನು. ಮಠ ಮಂದಿರಗಳು ನಮ್ಮ ಬದುಕನ್ನು ರೂಪಿಸಬೇಕೇ ಹೊರತು ನಮ್ಮ ಬದುಕನ್ನು ನಾಶ ಮಾಡಬಾರ್ದು. ಒಂದಿಷ್ಟು ಮಂದಿ ನಮಗೆ ಫೋನ್ ಹಚ್ತಾರೆ ನೋಡ್ಬೇಕು ನೀವು,
ಅಪ್ಪ ಅವ್ರು ಆರಾಮದೇನ್ರಿ? ಆರಾಮದೇವ್ರಪ್ಪ. ಆಯ್ತು ಊಟ ಆಗೈತೇನ್ರಿ? ಊಟ ಆಗ್ಯದಪ್ಪ. ಆಯ್ತು ಏನ್ಲಿಪ್ಪ? ಅಪ್ಪ ಅವ್ರು ಒಂದು ನಂಬರ್ ಬೀಳ್ರಿ ಅತ್ತಾರ, ಒಂದು ನಂಬರ್ ಬೀಳ್ಬೇಕತ್ತ. ಹೇಳಿದೆ ನಾನು ಕಷ್ಟಪಟ್ಟು ದುಡ್ದಿದ್ದ ಬದುಕೊಂದು ನಾ ಹಂಗ ಹಿಂಗ ಬಂದ್ರೆ ಯಾವುದೂ ಕೂಡ ಬದುಕುದಿಲ್ಲಪ್ಪ. ಕಷ್ಟಪಟ್ಟು ದುಡಿ, ಕಾಯಕದಳು ನಿರತನಾದೊಡೆ ಕೂಡಲ ಸಂಗಯ್ಯ ನನ್ನಾದರೂ ಕೂಡ ಬರೀಬೇಕು ಅಂತ ಹೇಳುತ್ತಾರೆ. ಕಷ್ಟಪಟ್ಟು ದುಡಿ. ಇವತ್ತು ಬದುಕಿನೊಳಗೆ ಯಾರು ಕಷ್ಟಪಟ್ಟು ದುಡ್ದಾರ ಅವರು ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರ, ಮಹಾನ್ ಸಂತರಾಗ್ಯಾರ. ಆ ದುಡಿಯುವುದರ ಜೊತೆಗೆ ಭಕ್ತಿ ಎನ್ನುವಂಥದ್ದು ಬೇಕಲ್ಲ. ಒಬ್ಬ ಊರಾಗ ಇದ್ದ, ಊರು ಮುಂದಿನ ಗುಡಿಗೆ 80 ವರ್ಷದ ಆದರೂ ಹೋಗಿದ್ದಿಲ್ಲ. ಒಟ್ಟ ಚಂದೈತಲ್ಲ ಇದು. ಊರು ಮುಂದೆ ಇದ್ದ, ಅವನ ಮನೆ ಮುಂದೆ ಗುಡಿ, 80 ವರ್ಷದವನಾದರೂ ಸಹಿತ ಯಾವತ್ತೂ ಗುಡಿ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದಿದ್ದಿಲ್ಲ. ಜಾತ್ರೆಗೆ ಪಟ್ಟಿ ಅಂತರೂ ಕೊಡೋದು ದೂರ ಉಳಿತವ, ಗುಡಿ ಒಳಗೆ ಹೋಗುವುದಿಲ್ಲ ಅಂತಂದ್ರೆ ಇನ್ನು ಪಟ್ಟಿ ಕೊಡ್ತಾನ? ಏನು ಪಟ್ಟಿನೂ ಇಲ್ಲ, ಅವ್ರ ಮನೆಯಿಂದ ರೊಟ್ಟಿನೂ ಇಲ್ಲ. ಹಿಂಗಿದ್ದ ಮನುಷ್ಯ ಸುಮ್ಮನೆ ಇರ್ತಿದ್ದನು ಅದೂ ಇಲ್ಲ. ಈ ಗುಡಿಗೆ ಹೋಗೋರನ್ನ ಕಂಡ್ರೆ ಬೈತಿದ್ದವ, ಎದಕ್ಕೆ ಹೊಕ್ಕವೋ ಎದಕ್ಕಿಲ್ಲೋ, ಯಾಕೆ ವರ್ಷ ಇಷ್ಟು ರೊಕ್ಕ ಖರ್ಚು ಮಾಡಿ ಜಾತ್ರೆ ಮಾಡ್ತಾರೋ ಏನೋ. ಅಲ್ಲ, ಹುಟ್ಟಿದ ಕೂಸಿನಿಂದ ಹಿಡಿದು ಸಾಯೋ ಮುದುಕರ ತನಕ ಅವನ ಹತ್ರ ಹೋಗ್ತಾರ, ಏನದ ಅಂತ ಹೋಗ್ತಾರ, ಎದಕ್ಕಂತ ಹೋಗ್ತಾರ, ಒಮ್ಮೆ ನೋಡಿ ಬರಬೇಕು ಅಂತ ತಿಳ್ಕೊಂಡು 80 ವರ್ಷದವನಾಗಿ ಒಮ್ಮೆ ಮಠಮಠ ಮಧ್ಯಾಹ್ನದ ಸಮಯ ಗುಡಿ ಒಳಗೆ ಹೋದ. ಬಹಳ ಚಂದದ ಕೇಳ್ರಿ ಇದು. ಮಠಮಠ ಮಧ್ಯಾಹ್ನದ ಸಮಯ ಗುಡಿ ಒಳಗೆ ಹೋದ, ಕಾಲಾಗಿನ ಏನು ಹಾಕೊಂಡು ಬಂದಿದ್ನಲ್ಲ ಗುಡಿ ಹೊರಗೆ ಬಿಟ್ಟಿದ್ದ, ಒಳಗೆ ಹೋದ. ಅವೇನು ದೇವರಿಗೆ ಹಿಂಗೆ ಎರಡೂ ಕೈ ಮುಗಿಲಿಲ್ಲ, ಎರಡೂ ಕೈ ಜುಡ ಮಾಡಿ ಹಿಂಗೆ ಮುಗಿಲಿಲ್ಲ, ಹಿಂಗೆ ದೋತರು ಚುಂಗ ಹಿಡ್ದವ ಬಿಟ್ಟಿದ್ದಿಲ್ಲ. ಒಳಗೆ ಹೋಗಿ ಕಿಸಿಂದ ನಿಂತು ನೋಡ್ದ, ಅದು ಹನುಮಂತನ ಗುಡಿ ಹೆಂಗಿತ್ತು. ಅವಾಗ ಅಂತಾನ ದೇವ್ರಿಗೆ, ನೋಡಿ ನೀನೇನೋ ದೇವ್ರ ಅಂದ್ರ ಅಂತ ಕೇಳ್ದ. ಅದು ಒಳಗಿದ್ದ ದೇವ್ರು, ಹೌದಪ್ಪ ನಾನೇ ಅಂತದು ಮನಸ್ಸಿನ. ಅವಾಗ ಅವ ದೇವರಿಗೆ ಅಂತಾನ, ಅಲ್ಲೋ ನಿನಗೆ ಯಾಕೆ ಇಷ್ಟು ದೊಡ್ಡ ಗುಡಿ ಕಟ್ಟಬೇಕು? ವರ್ಷಕ್ಕೆ 100,000 ರೂಪಾಯಿ ಖರ್ಚು ಮಾಡಿ ಯಾಕೆ ನಿನ್ನ ಜಾತ್ರೆ ಮಾಡಬೇಕು? ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಸಾಯುವ ಮುದುಕರ ತನಕ ನಿನ್ನ ಹತ್ರ ಬರ್ತಾರ. ಹುಟ್ಟಿದ ಮಗ 80 ವರ್ಷ ಆದರೂ ನಿನ್ನ ಗುಡಿ ಮುಂದಿದ್ರು ಒಮ್ಮೆ ನಾ ಬಂದಿಲ್ಲ, ನಾ ಇನ್ನು ಮುಂದೆ ನಿನ್ನ ಗುಡಿಗೆ ಬರಬೇಕು ಅಂತ ನೀ ಅನ್ಕೊಂಡಿದ್ದಿ ಅಂದ್ರೆ ದೇವ್ರ ಅನ್ಕೋಬೇಕಂತ ನಿಮ್ಮ ದಿವಸ ಬರಬೇಕಂತೀವಿ. ನಾ ಇನ್ನು ಮುಂದೆ ನಿನ್ನ ಗುಡಿಗೆ ದಿವಸ ಬರಬೇಕು ಅಂತ ಅನ್ಕೊಂಡಿದ್ದಿ ಅಂತಂದ್ರೆ ನಿನಗೆ ಇಷ್ಟು ದೊಡ್ಡ ಗುಡಿ ಕಟ್ಟಿದ್ದೆ ಕರೆ ಆದ್ರೆ, ನಿನಗ ಗುಡಿಗೆ ಜಾತ್ರೆ ಮಾಡೋದ ಕರೆ ಆದ್ರೆ, ನೀ ಅದಿ ಅಂತ ನಾ ತಿಳ್ಕೋಬೇಕಾದ್ರೆ ನೀ ಏನೋ ಮಾಡೋದು ಬೇಕಾಗಿಲ್ಲ. ಹೊರಗೆ ಬಿಟ್ಟು ಕಾಲಾಗಿನೂ ನಾ ಹೊಳ್ಳಿ ಹೋಗಿ ನೋಡುವುದರಾಗ ಇದ್ದು ಅಂತಂದ್ರೆ ನೀ ಅದಿ ಅಂತ ತಿಳ್ಕೊತೀನಿ ಅಂತಂದ್ರೆ ಏನ ದೇವ್ರ ಚಪ್ಪಲ್ ಕಾಯ್ಬೇಕಾಯ್ ನೋಡ್ರಿ ಎಂದಿಂದ ಭಕ್ತರಿಂದ. ನಾ ಹೊರಗೆ ಹೋಗಿ ನೋಡುವುದರಾಗ ಬಿಟ್ಟು ಕಾಲಾಗಿನೂ ಅಲ್ಲೇ ಇದ್ದು ಅಂತಂದ್ರೆ ಮಾತ್ರ ನೀ ಅದಿ ಅಂತ ತಿಳ್ಕೊತೀನಿ, ಇಲ್ಲ ಅಂದ್ರೆ ನೀ ಇಲ್ಲ ಅಂತ ತಿಳ್ಕೊತೀನಿ ಅಂದಗಳೇನು ಗುಡಿ ಒಳಗಿನ ದೇವ್ರಂತ. ಬರೋರನ್ನ ಕರ್ಕೊಳ್ಳೋದು ದೊಡ್ಡದಲ್ಲ, ಬರಲಾರದವರನ್ನ ಬರುವಂಗ ಮಾಡ್ಕೊಳ್ಳೋದು ದೊಡ್ಡದು. ಹೋಗಿ ಭಕ್ತನ ಕಾಲಾಗಿನ ಕಾಯ್ದ್ರೆ ತಪ್ಪೇನು ಅಂತ ತಿಳ್ಕೊಂಡು ಹೊರಗೆ ಬಂದು ಕಾಲಾಗಿನ ಕಾಯ್ಕೋತ ನಿಂತ ದೇವ್ರು. ಆತು ಒಂದ್ 5-10 ನಿಮಿಷ ಗುಡಿ ಒಳಗಿನ ದೋಡ್ದ, ಅದನ್ನ ಇದನ್ನು ನೋಡಿ ಹೊರಗೆ ಹೋಗಿ ನೋಡುವುದ್ರಾಗನ ಬಿಟ್ಟು ಕಾಲಾಗಿನೂ ಅಲ್ಲೇ ಇದ್ದು. ಅವ ಅಂದಿದ್ದ, ಜೇರ ಕರ್ತ ನಾ ಹೊರಗೆ ಹೋಗಿ ನೋಡೋದ್ರಾಗ ನನ್ನ ಕಾಲಾಗಿನೂ ಅಲ್ಲೇ ಇದ್ದು ಅಂತಂದ್ರೆ ನಿನಗೆರಡು ತೆಂಗಿನಕಾಯಿ ಹೊಡಿತೀನಿ. ಕಾಲಾಗಿನೂ ಅಲ್ಲೇ ಇದ್ದು ಅಲ್ಲ, ಬಹಳಷ್ಟು ಸಂತೋಷಪಟ್ಟ. ಯಪ್ಪ ದೇವರದಾನು, ಎಂತಹ ಮೂರ್ಖ ನಾನು, 80 ವರ್ಷ ಹಿಂಗ ವ್ಯರ್ಥ ಜೀವನವನ್ನು ಹಾಳು ಮಾಡದೆ ಬಿಟ್ಟು ಕಾಲಾಗಿನೂ ಅಲ್ಲೇ ಅದಾವ ಅಂದ್ರೆ ದೇವರದಾನ ಅಂತ ತಿಳ್ಕೊಂತಾನ. ತುಡುಗಾಗಿದ್ದು ಅಂತಂದ್ರೆ ದೇವ್ರ ಇಲ್ಲ ಅಂತ ತಿಳ್ಕೊಂತಾನ. ಆತು ಮತ್ತು ದೇವರು ಕಾಲಾಗಿನೂ ಕಾಯ್ದು ಉಳಿಸ್ಯಾನ ಅಂತಂದ್ರೆ ನಿನ್ನ ಕಾಯಿ ಹೊಡಿಬೇಕಲ್ಲ, ಮತ್ತು ಕಾಲಾಗಿನ ಹಾಕೊಂಡು ಹೋಗಿ ಎರಡು ಟೆಂಗ ತಗೊಂಡು ಬಂದು ಗುಡಿಗೆ ಬರುವುದ್ರಾಗ ಪೂಜಾರಿ ಅದ ಬಂದು ದೀಪ ಹಚ್ಚಿ ಕುಂತಿದ್ದ, ತೆಂಗಿನಕಾಯಿ ಕೊಟ್ಟ, ತೆಂಗಿನಕಾಯಿ ಒಡೆದ, ಒಂದು ಹೋಳ ಅವ ಇಟ್ಕೊಂಡ, ಒಂದು ಹೋಳು ಇವಂಗು ಕೊಟ್ಟ. ಆ ದೇವ್ರದಾನ ಅನ್ನುವಂತಹ ನಂಬಿಕೆ ಮ್ಯಾಗ ಗುಡಿಯಾಗ ಕುಂತು ಚಂದ ಕೊಬ್ಬರಿ ಹೊಳಕಿ ತಿಂದು ಹೊರಗೆ ಬರುವುದರಾಗ ಬಿಟ್ಟು ಕಾಲಾಗಿನ ತುಡುಗಾಗಿ ಹೋಗಿಬಿಟ್ಟಿತ್ತು. ಅದಕ್ಕೆ ದೇವರ ದಾಶಿಮಯ್ಯನವರು ಹೇಳ್ತಾರೆ, ಭಕ್ತಿ ಇಲ್ಲದ ಮಾನವ ದೇವಾಲಯವನ್ನು ಸುತ್ತಿದರೆ ಎತ್ತು ಗಾಣವನ್ನು ಸುತ್ತಿದಂತೆ ಸರ್ವಜ್ಞ. ಭಕ್ತಿ ಬೇಕು ಅಂದಾಗ ಮಾತ್ರ ಭಗವಂತನ ಒಲುಮೆ ಆಗ್ತದೆ. ನೀವು ಎಲ್ಲೇ ಹೋಗ್ರಿ,
ಯಥಾಭಕ್ತಿ ತಥಾಶಕ್ತಿ. ಈ ಒಂದಿಷ್ಟು ಮಂದಿ ಶ್ರೀಶೈಲಕ್ಕೆ ಹೋಗ್ಯಾರ ಯಾತ್ರಾಕ, ಪಾದಯಾತ್ರಾಕ್ ಹೋಗ್ತಾರೆ. ಬಹುಶಃ ಆ ಶ್ರೀಶೈಲಕ್ಕೆ ಪಾದಯಾತ್ರಾ ಹೋಗೋ ಪರಂಪರೆ ಅದು ನಿನ್ನೆ ಮನ್ನಿದಲ್ಲದು. ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು, ಈಗೂ ಕೂಡ ಮಾಡ್ತಾ ಹೋಗಿದ್ದಾರೆ. ಆ ಶ್ರೀಶೈಲಕ್ಕೆ ಯಾತ್ರಾ ಮಾಡೋದನ್ನು ನೋಡಿ ಗುಡ್ಡಾಪುರಕ್ಕೂ ಒಂದಿಷ್ಟು ಮಂದಿ ನಡ್ಕೋತ ಹೊಂಟದೆ ಇತ್ತಿತ್ತಲಾಯ. ನಾನು ಹೇಳೋದು ಅರ್ಥ ಆಗ್ತದೆ, ಗುಡ್ಡಾಪುರಕ್ಕೂ ನಡ್ಕೋತ ಹೊಂಟದೆ. ಆದ್ರೆ ಗುಡ್ಡಾಪುರಕ್ಕೂ ಶ್ರೀಶೈಲಕ್ಕೂ ಹೋಗುವ ಭಕ್ತರೊಳಗೆ ಒಂದಿಷ್ಟು ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಅದ ಅಂತ ಕೇಳಿದ್ರೆ, ಈ ಶ್ರೀಶೈಲಕ್ಕೆ ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಸಾಯೋ ಮುದುಕರು ತನಕನು ಹೋಗ್ತಾರ. ಆದ್ರೆ ಗುಡ್ಡಾಪುರದ ಆನಮಗೆ ಹೋಗುವ ವಯಸ್ಸಿನವ್ರು ಎಷ್ಟು ಅಂತಂದ್ರೆ 18-25 ವರ್ಷದ ಹೆಣ್ಣು ಹುಡುಗರು, 18-30 ವರ್ಷದ ಗಂಡು ಹುಡುಗರು. ದಾನಮ್ಮ ಅವ್ರಿಗೆ ಅಟ್ಟೆ ಬಾತ್ ಹೇಳ, ಉಳುಕಿದವ್ರಿಗೆ ಬ್ಯಾಡ ಅಂತ ಹೇಳಕ್ಕೆ. ಬಹುಶಃ ಈ ಕಡೆ ಮಂದಿ ನೀವು ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಕಡೆ ಬಹಳ ಜೋರದು ಸುಕ್ಕಿದ್ರು. ಅಂದ್ರೆ ವಯಸ್ಸಿನ ಹೆಣ್ಣು ಹುಡುಗರು, ವಯಸ್ಸಿನ ಗಂಡು ಹುಡುಗರು ಮಾತ್ರ ಯಾತ್ರಾಕ್ ಹೋಗುದು. ಅದ ಆ ಮಕ್ಕಳಿಗೆ ಶ್ರೀಶೈಲಕ್ಕೆ ಕಳಿಸ್ರಿ, 3 ದಿನದಾಗ ಕಾಲಾಗ ಗುಳ್ಳೆ ಅದು ಓಡೆ ಬರ್ತಾರ. ಅವ್ರು ಹೋಗುವಂತಹ ಅವ್ರ ರೀತಿ ನೋಡ್ಬೇಕು ನೀವು. ಮೈಯಾಗಿನ ಅಂಗಿ ಬಿಚ್ಚಿ ಕಿಶಿನ ಸೊಂಟಕ್ಕೆ ಬಿಕ್ಕೊಂಡಿರ್ತಾವು, ಸೀದಾ ಹಾಕೊಳ್ಳೋ ಟೊಪ್ಪಿಗೆ ಅಡ್ಡ ಹಾಕೊಂಡಿರ್ತಾವು, ಬಾಯಾಗ ತಂಬಾಕ್ ಹಾಕೊಂಡು ಕಿವಿಯಾಗ ಎರಡು ಏನೋ ಮೊಬೈಲ್ ಇದು ತೋರ್ಕೊಂಡು ಕಿಶಿನ್ ಇವ್ರು ದೇವ್ರಿಗೆ ಹೋಗಲತ್ತ. ಇವ್ರು ಕೋಳಿ ಆಡಿಸೋರಾಗಿರ್ತಾರೆ, ದೇವ್ರಿಂತವ್ರು ಬಲಿತನ. ಹೋದ್ರು ಹೋಗ್ಲಿ, ಆ ರೋಡ್ ತುಂಬಾ ಇವ್ರಿಗೆ ಏನು ಕಾಣ್ತೀವಿ ಅಂತಂದ್ರೆ ಬರೇ ಸ್ಟಾರ್ ಗುಟಕ ತಂಬಾಕ್ ಚೀಟಿಗಳೇ ಕಾಣ್ತಾವು, ಬರೇ ದಾರು ಬಾಟ್ಲಿಗಳೇ ಬಿದ್ದಿರ್ತಾವ. ಇನ್ನೂ ಹೆಚ್ಚಿಂದ ಹೇಳಬೇಕು ಅಂತಂದ್ರೆ ಆ ಚಟ್ಟಿ ಅಮಾವಾಸ್ಯ ದಿನ ಸ್ವಲ್ಪ ಜೋಳ ಅದು ಇದು ಬೆಳೆದ್ರಿಂದ ಎಲ್ಲ ಹೊಲಗಳಿಗೆ ಸ್ವಲ್ಪ ಬೆಳೆ ಇರೋದ್ರಿಂದ ಆ ಭಾಗದವ್ರು ಹೇಳ್ತಾರೆ, ಆ ರಾಶಿ ಮಾಡಕ್ ಹೋಗೋ ಟೈಮ್ದೊಳಗೆ ಅದ್ರೊಳಗೆ ಕಣ್ಣಿಗೆ ಕಾಣಲಾರದಂತ ಕೆಲವೊಂದು ವಸ್ತುಗಳು ಕೂಡ ಬಿದ್ದಿರ್ತಾವ್ರಿ ಗುರುಗಳು, ಅದು ನಮ್ಮ ಕರ್ಮ ಅನ್ನುವ ಅಂತ ಮಾತಾಡ್ತಾರೆ. ಕಾರಣ ಏನು ಅಂತಂದ್ರೆ ದೇವರ ಹೆಸರಿನೊಳಗೆ ಒಂದು ಏನೋ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂತ ಹೋದ್ರೆ ಎಂದರೆ ದೇವರು ಒಲಿತವ ನಮ್ಗೆ. ಹೋಗ್ಲಿ, ಆ ದೇವರ ಗುಡಿಗೆ ಹೋದ್ಮ್ಯಾಗ ದೇವರಿಗೆ ನಮಸ್ಕಾರ ಮಾಡ್ತಾರ ಇವರು? ಎರಡೆರಡು ದಿನ ಪಾಳೆ ಹಚ್ಚಿ ನಮಸ್ಕಾರ ಮಾಡೋ ತಾಕತ್ ಇವಕ್ಕೆಲ್ಲಿ ಆಗ್ಬೇಕ್ರಿ? ಆಗುದ ಇಲ್ಲ, ಸುಮ್ಮ ಅಲ್ಲಿಷ್ಟು ಇಲ್ಲಿಷ್ಟು ಓಡಾಡಿ ಅದನ್ನ ಇದನ್ನ ತಿಂದು ಕಿಸಿಂದ ಅವ್ರವು ಪಾಪ ಮಗ ದೇವ್ರಿಗೆ ಹೋಗಿ ಯಾರು ತಿಳ್ಕೊಂಡು 2-3 ಸಾವಿರ ರೂಪಾಯಿ ಬಡ್ಡಿ ಹೆಂಗೆ ರೊಕ್ಕ ಇಸ್ಕೊಟ್ಟಿರ್ತೈತಿ. ಆ 3-4 ದಿನ ಚೀನಿ ಹೊಡೆದು ಊರಿಗೆ ಬಂದು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ಅವು ನೆನಪಕ್ಕಳ, ಅಯ್ಯೋ ನಮ್ಮ ಮಗುಗೆ ಒಂದಿಷ್ಟು ಪ್ರಸಾದ ಕಾಯಿ ಒಡೆದು ಕಾಯಿ ತಂದಿಲ್ಲ ಅಂತ ತಿಳ್ಕೊಂಡು ಅದ ಊರಾಗಿನ ಅದ ಅಂಗಡಿಗೆ ಹೋಗಿ ಅಲ್ಲೇ ತೆಂಗಿನಕಾಯಿ ತಗೊಂಡು ಅವ್ರ ಅಂಗಡಿ ಮುಂದೆ ನಾವು ಒಡೆದು ಆ ಒಂದಿಟ್ಟು ಬಾಯಾಗ ನೀರು ಹಾಕೊಂಡು ಅವಂಗಿಟ್ಟು ನೀರು ಹಾಕಿ ಅವನ ಅಂಗಡಿಗಿನ ಕುಂಕುಮನ ತೆಂಗಿನಕಾಯಿ ಹಚ್ಚಿ ಇದು ಮನೆಗೆ ತಂದು ಕೊಟ್ಟೇನಿ ಕೊಟ್ಟುಗಳೇನು ಇದು ಜಗಲಿ ಮ್ಯಾಗಿಟ್ಟು ಇದು ನಮ್ಮಗ ದಾನ ಮಗೋಗ್ಯ ನನ್ನ ಮನಗ ದಾನ ನೋಡ್ರಿ ಎಲ್ಲಿ ಅದ ಭಕ್ತಿ. ಆ ಇನ್ನು ಶ್ರೀಶೈಲಕ್ಕೆ ಹೋಗೋರ್ದು ಒಂದೊಂದು ರೀತಿ. 1-2 ವರ್ಷದಿಂದ ಶ್ರೀಶೈಲಕ್ಕೆ ಹೋಗಿತ್ತು ಒಂದಿಷ್ಟು ಗುಂಪು, ನಾನು ಹೋಗಿರ್ಲಿಲ್ಲ. ಮಧ್ಯಾಹ್ನದ ಸುಮಾರು ಒಂದು ಫೋನ್ ಬಂತು ನನಗೆ, ಮಲ್ಕೊಂಡಿದ್ದೆ. ಅಪ್ಪವ್ರ ಅಂತ ಒಬ್ಬ ಫೋನ್ ಮಾಡ್ದ, ರಿಂಗ್ ಆಯ್ತು, ಎತ್ತಿದೆ, ಅಪ್ಪವ್ರ ಎಲ್ಲಿದ್ದೀರಿ ಅಂತ ಕೇಳ್ದ. ಊರಾಗದಿನಪ್ಪ, ಶ್ರೀಶೈಲಕ್ಕೆ ಬಂದಿಲ್ಲ ಅನ್ರಿ ನೀವು? ಏ ಬಂದಿಲ್ಲಪ್ಪ. ಅಯ್ಯೋ ಶಿವನ, ನೀವು ಬರ್ಬೇಕಾಗಿತ್ರಿ ಅಂದ. ಯಾಕೋ ಏನಾಗಿದೆ? ಏನೂ ಆಗಿಲ್ರಿ ಗುರುಗಳು, ಶ್ರೀಶೈಲದಾಗ ಸಿಕ್ಕಾಪಟ್ಟಿ ರಶ್ ರೀ, ಲಕ್ಷಾಂತರ ಜನ ಕೂಡ್ಯಾರ. ನಿಂದ್ರಾಕ ಜಾಗ ಇಲ್ಲ, ಕುಂದ್ರಾಕ ಜಾಗ ಇಲ್ಲ, ಗಾಡಿ ಬಿಡಾಕ ಜಾಗ ಇಲ್ಲ ಅಂತಂದ. ಅವಾಗ ನಾನಂದೆ, ಮತ್ತೆ ನಿಂದ್ರಾಕ ಜಾಗ ಇಲ್ಲ, ಕುಂದ್ರಾಕ ಜಾಗ ಇಲ್ಲ ಅಂತಂದ್ರೆ ಮತ್ತೆ ನೀ ಎಲ್ಲಿ ನಿಂತೀರಿ, ನೀ ಎಲ್ಲಿ ಕುಂತೀರಿ, ನೀವೆಲ್ಲಿ ಗಾಡಿ ಬಿಟ್ಟಿರಿ ಅಂತ ನಾ ಕೇಳಿದೆ. ಅಲ್ಲಿ ಜಾಗ ಇರ್ಲಾರ್ಕ ಒಂದು ಸುನಪೆಂಟ ಅಂತ ಒಂದು ಊರು ಬರ್ತದೆ ಈ ಕಡೆ ಯಾದಗಿರಿದಿಂದ, ಏನದು ಮೆಹಬೂಬ್ ನಗರ ಮ್ಯಾಗ ಹೋದವ್ರಿಗೆ ಗೊತ್ತಾಗ್ತದೆ ಅದು ಊರದು. ಆ ಸುನಪೆಂಟ ಅನ್ನುವಂತಹ ಊರಿನೊಳಗೆ ನಾವು ಟ್ರ್ಯಾಕ್ಸ್ ತಗೊಂಡು 15 ಮಂದಿ ಯುವಕರು ಹೋಗಿ ನಿಂತೇವ್ರಿ ಗುರುಗಳ. ಬ್ಯಾಸರಾತು, ಏನು ಮಾಡಿದೀವಿ, ಜಮಕನ ಹಾಸಿಕೊಂಡು ಬ್ಯಾಸರಿಗೆ ಕಳೆಯೋದಕ್ಕೆ ಇಸ್ಪೆಟ್ ಆಟ ಆಡ್ಕೋತ ಕೂತಿದ್ದೇವ್ರಿ. ಆಂಧ್ರದ ಪೊಲೀಸರು ಬಂದು ಜಾಡಿಸಿ ಒದ್ದು ಜೈಲಿಗೆ ಹೋಗೋದಾರ್ರಿ, ಫೋನ್ ಮಾಡಿ ಬಿಡಿಸ್ರಿ ಅಂತ ಫೋನ್ ಹಚ್ಚಾರ ನನಗೆ. ಅರ್ಥ ಆಯ್ತಾ ನಾನು ಹೇಳೋದು? ಇವ್ರು ಹೋಗಿದ್ದು ಎದಕ್ಕೆ, ಇಸ್ಪೆಟ್ ಆಟ ಆಡಕ್ಕೆ ಹೋಗ್ಯಾರ, ಏನು ಮಲ್ಲೈಗೆ ಹೋಗ್ಯಾರ, ಇವ್ರು ಮಲ್ಲೈಗೆ ಹೋಗ್ಯಾರ. ಅಲ್ಲಿ ಜಾಗ ಇಲ್ಲ ಅಂತ ತಿಳ್ಕೊಂಡು ಅಂದುಗಳೇನಿ, ಎಲ್ಲರ ಒಂದು ಕಡೆ ಮಲ್ಕೊಂಡು ಎದ್ದು ಬರಬೇಕಿಲ್ಲ, ಟೈಮ್ ಪಾಸ್ ಆಗಿಲ್ಲ ಅಂತ ತಿಳ್ಕೊಂಡು ಗುಂಡಕ್ಕೆ ಕುಂತು ಇಸ್ಪೆಟ್ ಆಟ ಆಡಕ್ಕತ್ತಾರತ್ತೆ. ಅವ್ರು ಪೊಲೀಸರು ಎಲ್ಲ ಕಸ್ಕೊಂಡು ಒದಿ 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 ಒತ್ತು ಕೆಸಿಂದ ಜೈಲಿಗೆ ಹೋಗದು ಬಿಟ್ಟಾರ. ಇವು ನನಗೆ ಜೈಲಿನಿಂದ ಫೋನ್ ಹಚ್ಚವು, ನೀವು ಹೆಂಗಿದ್ರು ಶ್ರೀಶೈಲದಾಗ ಅದೀರಿ, ನಿಮ್ಗೆ ಶ್ರೀಶೈಲದೊಳಗೆ ಎಲ್ಲರ ಪರಿಚಯದಾರ, ಫೋನ್ ಹಚ್ಚಿ ಬಿಡಿಸ್ರಿ.
ಅವಾಗ ನಾನಂದೆ ಅಲ್ಲೋ ಎದಕ್ಕೆ ಹೋಗಿದ್ರಿ, ನೀವೇನು ಮಾಡಿದ್ರಿ, ಕರ್ಮರಿ ಗುರುಗಳು ಅದನ್ನು ಮಾಡಾಕಷ್ಟು ಒತ್ತ ಒತ್ತ ಕಿಶಿಂದ ಒಳಗೆ ಹಾಕ್ಯಾರ. ನಾ ಹೇಳಿದೆ ನೋಡಪ್ಪ, ಈಗ ಶ್ರೀಶೈಲ ಪೊಲೀಸರು ತಿರುಪತಿಗೆ ಹೋಗಿರ್ತಾರ, ತಿರುಪತಿ ಪೊಲೀಸರು ಇಲ್ಲಿ ಬಂದಿರ್ತಾರ, ಅದಕ್ಕೆ ನೀವ ಸ್ವಲ್ಪ ಏನಾದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ರಿ, ಅವಕ್ಕೆ ಕನ್ನಡ ಬರೋದಿಲ್ಲ, ಇವಕ್ಕೆ ತೆಲುಗು ಬರೋದಿಲ್ಲ, ಏನಾರ ಒಂದು ಅಂದುಗಳೇ ನಾಲ್ಕು ಗಂಟೆ ಕೊಟ್ಟ ಮಾತಾಡ್ಸವ್ರಂತ. 15 ದಿನ ಮಂದಿಗೆ ಹೇಳ್ತೀನಿ, ಒದಿ 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 ಒದ್ದು ಯುಗಾದಿ ಜಾತ್ರೆ ಆದ ಮ್ಯಾಗ 3 ದಿನದ ಮ್ಯಾಗ ಬಿಟ್ಟಾರ್ರಿ ಅವ್ರನ್ನ. ಇವು ಊರಿಗೆ ಬಂದೂರಿ, ಬಂದುಗಳೇ ಒಂದು ಕುಂಡತದ, ಒಂದು ಕೈ ಹಿಂಗೆ ಹಿಡ್ದದ, ಒಂದ್ರ ಕಣ್ಣು ಉಬ್ಬೇದ, ಊರಾಗ ಕೇಳೋರಂತ ಅಲ್ರು. ಎಲ್ಲಿಗೆ ಹೋಗಿದ್ರಿ? ಶ್ರೀಶೈಲಕ್ಕೆ ಹೋಗಿದ್ವಿ ನಾವು, ಮತ್ತೆ ನಮಗೆ ಕಂಡೇ ಇಲ್ಲಲ್ಲ. ಏ, ನಾವು ಗುಡಿ ಒಳಗೆ ಶಿವ ಮಾಡಿದ್ವಿ, ನಾವು ಗುಡಿ ಒಳಗೆ ಶಿವ ಮಾಡಿರಂತ. ಇವ್ರನ್ನೇ ಮನಗಂಡ ಪೊಲೀಸರು ಶಿವ ಮಾಡಿಸಿ ಕಳಿಸ್ಬಿಟ್ರ. ಕಾರಣ ಏನು ಅಂತ ಕೇಳಿದ್ರೆ, ಇದಕ್ಕಂತಾರ ನಾವು ಭಕ್ತಿ, ಇದು ಅಲ್ಲ ಭಕ್ತಿ. ಶ್ರೇಷ್ಠವಾಗಿರುವಂತಹ ಭಕ್ತಿಗೆ ಭಗವಂತ ಒಲಿತಾನೆ. ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲವಯ್ಯ. ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಹಂಗೆ ಭಕ್ತಿಯಿಂದ ಮಾತ್ರ ನಮ್ಮ ಅಜ್ಜವರ ಆಶೀರ್ವಾದವನ್ನು ಪಡ್ಕೋಬೋದೇ ಹೊರತು ಧಾರ್ಮಿಕತನದಿಂದ ಯಾರೂ ಕೂಡ ಯಾವುದನ್ನು ಕೂಡ ಪಡ್ಕೊಳಕ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 21ನೇ ಜಾತ್ರಾ ಮಹೋತ್ಸವದೊಳಗೆ ತಾವು ಬರಲೇಬೇಕು ಅನ್ನುವಂತಹ ಪ್ರೀತಿಯಿಂದ ನಮ್ಮನ್ನು ಕರೆದಾಗ, ಪೂಜ್ಯರ ಪ್ರೀತಿ ಅದು ನಮ್ಮನ್ನು ಬೆಂಗಳೂರದಿಂದ ಇಲ್ಲಿ ತನಕ ಕರ್ಕೊಂಡು ಬಂತು. ಆಗಿನ ಮಟ್ಟಕ್ಕೂ ಈಗಿನ ಮಟ್ಟಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಅದ. ಬಹಳಷ್ಟು ಶ್ರಮ ವಹಿಸಿ ಪೂಜ್ಯರು ಹಗಲು ರಾತ್ರಿ. ಇವತ್ತು ಸನ್ಯಾಸಿಗಳ ಬದುಕು ಹೆಂಗಿರ್ತದೆ ಅಂತಂದ್ರೆ ಒಂದು ದೀಪ ಇದ್ದಂಗೆ. ಆ ದೀಪದೊಳಗೆ ನೀವೇನು ಮಾಡಿರ್ತೀರಿ, ಎಣ್ಣೆ ಹಾಕಿ ಬತ್ತಿ ಹಚ್ಚಿ ದೀಪ ನೀವು ಹಚ್ಚಿದ್ರಿ ಅಂತಂದರೆ ಅದು ತನ್ನನ್ನು ತಾನು ಸುಟ್ಟುಕೊಂಡು ಕತ್ತಲೆಯನ್ನೆಲ್ಲವನ್ನು ಕಳೆದು ಬೆಳಕನ್ನೇ ಕೊಡುತ್ತದೆ, ಹೊರತು ಎಂದೂ ಕೂಡ ಕತ್ತಲೆಯನ್ನು ಕೊಡೋದಿಲ್ಲ. ಹ್ಯಾಂಗೆ ಈ ವಾಸನೆ ಕೆಟ್ಟಿರುವಂತಹ ಪ್ರದೇಶದೊಳಗೆ ಸುಗಂಧವಾಗಿರುವಂಥ ಒಂದು ಉದಿನ ಬತ್ತಿಯನ್ನು ಹಚ್ಚಿದಾಗ ಹೆಂಗದು ತನ್ನ ಮೈಯನ್ನು ಸುಟ್ಟುಕೊಂಡು ಸುಗಂಧವಾಗಿರುವಂಥ ವಾಸನೆಯನ್ನು ಕೊಡುತ್ತದೆ, ಹಂಗೆ ಒಬ್ಬ ಸನ್ಯಾಸಿ ಆಗಿರುವಂಥವನು ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜವನ್ನು ಸ್ವಚ್ಛ ಮಾಡುವಂತಹ ಶಕ್ತಿ ಯಾರಲ್ಲಿ ಅದ ಅಂತಂದರೆ ಅದು ಮರಿಹುಚ್ಚೈಶ್ವರ ಶ್ರೀಗಳಲ್ಲಿ ಐತಿ ಅಂತಕ್ಕಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಶ್ರೀ ಮಠದ ಮೇಲೆ ಇರಲಿ, ಆ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ, ಇನ್ನೂ ಕೂಡ ಈ ಮಠ ಉತ್ತರೋತ್ತರವಾಗಿ ಬೆಳೆದು ಈ ಭಾಗದ ಅಭಿನವ ಶ್ರೀಶೈಲ ಅಂತಕ್ಕಂಥ ಹೆಸರನ್ನು ಪಡೆದುಕೊಳ್ಳಿ ಅಂತಕ್ಕಂತಹ ಒಂದು ಅಭಿಮಾನದ ಮಾತುಗಳನ್ನು ಹೇಳ್ತಾ, ಪೂಜ್ಯರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗ್ದೊಮ್ಮೆ ಭಕ್ತಿಯ ಪ್ರಣಾಮಗಳನ್ನು ಹೇಳ್ತಾ ನನ್ನ ವಾಕ್ಪುಷ್ಪಗಳನ್ನು ಸದ್ಗುರು ರಾಮಲಿಂಗೇಶನ ದಿವ್ಯ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ.